ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ಬೆಂಗಳೂರಲ್ಲಿ ನಿರ್ಮಾಣ ಆಗ್ತಿರುವಂತಹ ನಮ್ಮ ಸಬ್ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ಯಾವ ಹಂತದಲ್ಲಿದೆ ಮತ್ತು ಈ ಪ್ರಾಜೆಕ್ಟ್ ನಲ್ಲಿ ಹೊಸದಾಗಿ ಎಕ್ಸ್ಟೆನ್ಷನ್ ಆಗಬಹುದಾದ ಮುಂಬರುವ ಸಬ್ಅರ್ಬನ್ ರೈಲ್ವೆ ಫೇಸ್ ಟೂ ನ ಫೀಸಿಬಿಲಿಟಿ ಸ್ಟಡಿಗೆ ಯಾರಿಂದ ಅಡ್ಡಿಯಾಗ್ತಿದೆ, ಈ ರೀತಿ ಅಡ್ಡಿಪಡಿಸೋದು ಮುಂದಕ್ಕೆ ಒಳ್ಳೇದಾ ಅಥವಾ ಕೆಟ್ಟದ್ದಾ, ಈ ತರದ ಎಲ್ಲ ವರ್ಗಗಳನ್ನ ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಅಸತ್ ಕನ್ನಡ. ಸ್ನೇಹಿತರೆ, ಈ ವಿಡಿಯೋನ ತಪ್ಪದೇ ಕಡೆವರೆಗೂ ನೋಡಿ. ನಮ್ಮ ದೇಶದ ಪ್ರಧಾನಿಗಳಾದ ಮೋದಿಜಿಯವರು 2022 ಜೂನ್ 20ರಲ್ಲಿ ಶಿಲಾನ್ಯಾಸ ನೆರವೇರಿಸಿ ಈ ಪ್ರಾಜೆಕ್ಟ್ ಅನ್ನು 40 ತಿಂಗಳಲ್ಲಿ ಮುಗಿಸುವುದಾಗಿ ಘೋಷಣೆ ಮಾಡಿದ್ರು. ಈಗ ಈ ಪ್ರಾಜೆಕ್ಟ್ ಯಾವ ಹಂತದಲ್ಲಿದೆ, ಈ ಕಾರಿಡಾರ್ಗಳ ಮುಂದಿನ ಎಕ್ಸ್ಟೆನ್ಷನ್, ಮುಂದೆ ಯಾವ ಯಾವ ಊರುಗಳಿಗೆ ಸಂಪರ್ಕ ಕಲ್ಪಿಸಬಹುದಾಗಿದೆ, ಸೌತ್ ವೆಸ್ಟರ್ನ್ ರೈಲ್ವೆ ಅವರು ನಮ್ಮ ಈ ಬ್ಯಾಂಗ್ಳೂರ್ ಸಬ್ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ಎಕ್ಸ್ಟೆನ್ಷನ್ಗೆ ಏತಕ್ಕಾಗಿ ತೊಂದರೆ ಕೊಡ್ತಿದ್ದಾರೆ, ಈಗ ಎದುರಾಗಿರುವ ಈ ತೊಂದರೆ ನಿವಾರಣೆ ಆಗಲು ಯಾವ ಯಾವ ಜನರು ಮುಂದಾಳತ್ವ ವಹಿಸಬೇಕು ಮತ್ತು ಏನೇನು ಕೆಲಸಗಳಾಗಬೇಕು, ಈ ತರದ ಎಲ್ಲ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಬೆಲ್ ಐಕನ್ ಅನ್ನು ಒತ್ತಿ ನಮ್ಮ ಚಾನಲ್ ನಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ. 2018ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಸಬ್ ಅರ್ಬನ್ ರೈಲ್ವೆ ಪಾಲಿಸಿ ತಂದ ನಂತರ ಬೆಂಗಳೂರಿನ ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ಮೊದಲನೇ ಪ್ರಾಜೆಕ್ಟ್ ಈ ಪಾಲಿಸಿ ಅಡಿಯಲ್ಲಿ ಸ್ಯಾಂಕ್ಷನ್ ಆದದ್ದು. 2020ರ ಅಕ್ಟೋಬರ್ 21ರಲ್ಲಿ ನಮ್ಮ ಬೆಂಗಳೂರಿನ ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ಅಪ್ರೂವ್ ಆದ ನಂತರ ಇದರಲ್ಲಿ 4 ಕಾರಿಡೋರ್ಗಳ ನಿರ್ಮಾಣ ಮಾಡುವುದಾಗಿಯೂ, ಈ ಒಟ್ಟು 148 ಕಿಲೋಮೀಟರ್ ಉದ್ದದ ಈ ಹೊಸ ರೈಲ್ವೆ ಲೈನ್ನ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಕೆರೈಡ್ ಅಂದರೆ ಕರ್ನಾಟಕ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ ಲಿಮಿಟೆಡ್ ಅವರಿಗೆ ವಹಿಸಿಕೊಡಲಾಗುವುದು ಮತ್ತು ಇದರ 51% ಸ್ಟೇಕ್ ಕೆರೈಡ್ ಹೊಂದಿರುವುದು ಮತ್ತು 49% ಸ್ಟೇಕ್ ಅನ್ನು ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಪಡೆದಿರುತ್ತಾರೆ. 2022ರ ಜೂನ್ 20ರಂದು ನಮ್ಮ ದೇಶದ ಪ್ರಧಾನಿಗಳಾದ ಮೋದಿಜಿಯವರು ಶಿಲಾನ್ಯಾಸ ಮುಗಿಸಿದರೂ ಸಹಿತ ಅಲ್ಲಿಂದಾಚೆ ಕೆಲಸ ಪ್ರಾರಂಭ ಆಗಲು 6 ತಿಂಗಳಿಗೂ ಹೆಚ್ಚು ಸಮಯ ತೆಗೆದುಕೊಂಡಿತು. ಈಗ ಕೆಲಸ ನಡೆಯುತ್ತಿರುವ ಕಾರಿಡಾರ್ 4ರ ಟೆಂಡರ್ ಅನ್ನು 2021ರ ನವೆಂಬರ್ನಲ್ಲಿ ಟೆಂಡರ್ ಕರೆದು L&T ಅವರಿಗೆ ಕೊಡಲಾಯಿತು. ಆದರೆ ಕೆಲಸ ಪ್ರಾರಂಭ ಆಗಲು ಇದಲ್ಲೂ ಸಹಿತ ನಿಧಾನ ಆದದ್ದು ರೈಲ್ವೆ ಇಲಾಖೆಯವರು ಭೂಮಿಯನ್ನು ಹಸ್ತಾಂತರಿಸುವ ಕೆಲಸವನ್ನು ನಿಧಾನ ಮಾಡಿದ್ದಕ್ಕಾಗಿಯೇ. ಮತ್ತು ಕಾರಿಡಾರ್ 4ರ ನಿರ್ಮಾಣದ ಟೆಂಡರ್ ಅನ್ನು L&T ಕಂಪನಿಯವರಿಗೆ 2023ರ ಆಗಸ್ಟ್ನಲ್ಲಿ ಅವಾರ್ಡ್ ಮಾಡಲಾಯಿತು. ಆದರೆ ರೈಲ್ವೆ ಇಲಾಖೆಯವರಿಂದ ಲ್ಯಾಂಡ್ ಟ್ರಾನ್ಸ್ಫರ್ ಅಪ್ರೂವಲ್ ದೊರಕಲು ಬಹಳ ಸಮಯ ಹಿಡಿಯಿತು. 2020ರ ಅಕ್ಟೋಬರ್ನಲ್ಲಿ ಈ ಪ್ರಾಜೆಕ್ಟ್ ಘೋಷಣೆ ಆದಾಗ ಈ ಪ್ರಾಜೆಕ್ಟ್ನ ಕಾರಿಡಾರ್ 1 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ನಿಂದ ದೇವನಹಳ್ಳಿಯ ಏರ್ಪೋರ್ಟ್ಗೆ ತಲುಪುವ ಲೈನ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು 2023ರ ಅಕ್ಟೋಬರ್ನಲ್ಲಿ ಈ ಪ್ರಾಜೆಕ್ಟ್ ಅನ್ನು ಮುಗಿಸುವುದಾಗಿ ಹೇಳಿಕೊಂಡಿದ್ರು. ಆದರೆ ಈ ಗಡುವು ಮುಗಿದು 1.5 ವರ್ಷವೇ ಮುಗಿದರೂ ಈ ಕಾರಿಡಾರ್ಗೆ ಇನ್ನೂ ಟೆಂಡರ್ ಸಹಿತ ಕರೆದಿಲ್ಲ. 2023ರ ಮೇಯಿಂದ ನಿರ್ಮಾಣ ಆಗುತ್ತಿರುವ ಈ ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ನಲ್ಲಿ ಕೆಲವು ಸಣ್ಣ ಲೈನ್ಗಳ ಸೇರ್ಪಡೆಯಾಗಿದೆ. ಕಾರಿಡಾರ್ 1ರಲ್ಲಿ ದೇವನಹಳ್ಳಿಯಿಂದ 5.95 ಕಿಲೋಮೀಟರ್ ಹೊಸ ರೈಲ್ವೆ ಲೈನ್ ನಿರ್ಮಿಸಿ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವುದು. ಕಾರಿಡಾರ್ 2ರಲ್ಲಿ ಚಿಕ್ಕಬಾಣಾವರದಿಂದ ಸೋಲದೇವನಹಳ್ಳಿಯವರೆಗೆ ಹೊಸ ಸಂಪರ್ಕ. ಕಾರಿಡಾರ್ 4ರಲ್ಲಿ ರಾಜನಕುಂಟೆ ಲೈನ್ನಲ್ಲಿ ಸ್ವಲ್ಪ ವಿಸ್ತರಣೆ. ಇದೆಲ್ಲ ಸೇರಿ ಹಿಂದೆ 148.17 ಕಿಲೋಮೀಟರ್ ನಿರ್ಮಾಣ ಆಗಬೇಕಿದ್ದ ಲೈನ್ ಈಗ ಹೊಸ ಅಮೆಂಡ್ಮೆಂಟ್ ಆದ ಮೇಲೆ 160.45 ಕಿಲೋಮೀಟರ್ ಉದ್ದ ಆಗಲಿದೆ. ಮತ್ತು ಹಿಂದೆ ಬ್ಯಾಂಗ್ಳೂರ್ ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ಟ್ರೈನ್ಗಳಿಗೆ ಜ್ಞಾನಭಾರತಿಯಲ್ಲಿ ಮತ್ತು ದೇವನಹಳ್ಳಿ ಹತ್ತಿರದ ಅಕ್ಕುಪೇಟೆಯಲ್ಲಿ ಡಿಪೋ ನಿರ್ಮಿಸಬೇಕೆಂದಿತ್ತು. ಆದರೆ ಈಗ ಜ್ಞಾನಭಾರತಿಯಲ್ಲಿ ಡಿಪೋ ನಿರ್ಮಿಸುವುದನ್ನು ಕೈಬಿಟ್ಟು ದೇವನಹಳ್ಳಿ ಹತ್ತಿರದ ಅಕ್ಕುಪೇಟೆಯಲ್ಲಿ 61.2 ಎಕರೆಯಲ್ಲಿ ಮತ್ತು ಸೋಲ್ ದೇವನಹಳ್ಳಿಯಲ್ಲಿನ 52.2 ಎಕರೆ ವಿಸ್ತೀರ್ಣದ ಜಾಗದಲ್ಲಿ ಡಿಪೋಗಳನ್ನು ನಿರ್ಮಿಸಲಾಗುವುದು. ಈಗ ನಾನು ಹೇಳಿದ ಎಲ್ಲ ವಿವರಗಳು ಬ್ಯಾಂಗ್ಳೂರ್ ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ನ ಫೇಸ್ 1ರ ಬಗ್ಗೆ ಆಗಿದೆ. ಈ ಫೇಸ್ನಲ್ಲಿ ನಿರ್ಮಾಣ ಕೆಲಸ ನಿಧಾನ ಆಗಲು ರೈಲ್ವೆ ಇಲಾಖೆ ಅವರ ಭೂಮಿ ಹಸ್ತಾಂತರಿಸುವ ಕೆಲಸ ನಿಧಾನವಾಗುತ್ತಿರುವುದರಿಂದಲೇ ಆದರೂ 2023ರ ನವೆಂಬರ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ರೈಲ್ವೆ ಮಿನಿಸ್ಟ್ರಿ ಮತ್ತು ಕೆರೈಡ್ ಮಧ್ಯೆ 888 ಅಗ್ರಿಮೆಂಟ್ ಸೈನ್ ಆಗಿದೆ. ಇದರ ಪ್ರಕಾರ ಯಾರ್ಯಾರು ಏನೇನು ಜವಾಬ್ದಾರಿ ಹೊಂದಿರುತ್ತಾರೆ ಮತ್ತು ಹೇಗೆ ಒಬ್ಬರಿಗೊಬ್ಬರು ಸಹಕಾರದೊಂದಿಗೆ ಕೆಲಸವನ್ನು ಮುಂದುವರಿಸಬೇಕು ಎನ್ನುವಂಥದ್ದನ್ನೆಲ್ಲ ಒಪ್ಪಿ ಎಲ್ಲರ ಮಧ್ಯೆ ಆದ ಒಂದು ಒಪ್ಪಂದ ಆಗಿರುತ್ತದೆ ಇದು. ಇದೆಲ್ಲ ಮುಗಿದ ಮೇಲೆ ಈಗ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಒಂದು ಹೊಸ ತಗಾದೆ ತೆಗೆದಿದ್ದಾರೆ. ಈ ಕೆರೈಡ್ ಅವರು ಬೆಂಗಳೂರು ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ಫೇಸ್ 2ರ ಫೀಸಿಬಿಲಿಟಿ ಸ್ಟಡಿ ಮಾಡುವುದಕ್ಕೆ ಮುಂದಾದಾಗ ಅಂದರೆ ಮುಂಬರುವ ದಿನಗಳಲ್ಲಿ ಫೇಸ್ 1ರ ಮುಂದುವರಿದ ಭಾಗವಾಗಿ ಕಾರಿಡಾರ್ 1ರಲ್ಲಿ ಮುಂಚೆ ಇದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ಸಿಟಿಯಿಂದ ದೇವನಹಳ್ಳಿ ಏರ್ಪೋರ್ಟ್ ವರೆಗೆ ಇದ್ದ ಲೈನ್ ಅನ್ನು ಮುಂದೆ ಚಿಕ್ಕಬಳ್ಳಾಪುರದವರೆಗೆ 22 ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡುವುದು. ಕಾರಿಡಾರ್ 2ರಲ್ಲಿ ಮುಂಚೆ ಇದ್ದ ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣಾವರದವರೆಗೆ ಇದ್ದ ಲೈನ್ ಅನ್ನು ಮುಂದೆ ಚಿಕ್ಕಬಾಣಾವರದಿಂದ ತುಮಕೂರುವರೆಗೆ 56 ಕಿಲೋಮೀಟರ್ ಮತ್ತು ಚಿಕ್ಕಬಾಣಾವರದಿಂದ ಕುಣಿಗಲ್ವರೆಗೆ 58 ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡುವುದು.
ಕಾರಿಡಾರ್ ಮೂರರಲ್ಲಿ ಮುಂಚೆ ಇದ್ದ ಕೆಂಗೇರಿಯಿಂದ ವೈಟ್ ಫೀಲ್ಡ್ ವರೆಗೆ ಇದ್ದ ಲೈನ್ ಅನ್ನು ಮುಂದೆ ವೈಟ್ ಫೀಲ್ಡ್ ನಿಂದ ಬಂಗಾರಪೇಟೆವರೆಗೆ 47 ಕಿಲೋಮೀಟರ್ ಮತ್ತು ಕೆಂಗೇರಿಯಿಂದ ರಾಮನಗರದವರೆಗೆ 32 ಕಿಲೋಮೀಟರ್ ವರೆಗೆ ಎಕ್ಸ್ಟೆಂಡ್ ಮಾಡುವುದು. ಕಾರಿಡಾರ್ ನಾಲ್ಕರಲ್ಲಿ ಮುಂಚೆ ಇದ್ದ ಈಲಿಲಿಗೆಯಿಂದ ರಾಜನಕುಂಟೆವರೆಗೆ ಇದ್ದ ಲೈನ್ ಅನ್ನು ಮುಂದೆ ಈಲಿಲಿಗೆಯಿಂದ ಹೊಸೂರ್ವರೆಗೆ 25 ಕಿಲೋಮೀಟರ್ ಮತ್ತು ರಾಜನಕುಂಟೆಯಿಂದ ದೊಡ್ಡಬಳ್ಳಾಪುರದವರೆಗಿನ 12 ಕಿಲೋಮೀಟರ್ ಅನ್ನು ಎಕ್ಸ್ಟೆಂಡ್ ಮಾಡುವುದು. ಒಟ್ಟಾಗಿ ಫೇಸ್ ಒಂದರಲ್ಲಿ ಹಿಂದೆ ಇದ್ದ 148 ಕಿಲೋಮೀಟರ್ ಲೈನ್ ಅನ್ನು ಫೇಸ್ ಎರಡರಲ್ಲಿ 252 ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಲೈನ್ ಅನ್ನು ನಿರ್ಮಿಸುವುದಾಗಿತ್ತು. ಆದರೆ ಈಗ ಹೊಸ ತಗಾದೆ ತೆಗೆದಿರುವ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಈ ಫೇಸ್ ಎರಡರಲ್ಲಿ ಬರುವ ಲೈನ್ ಅನ್ನು ತಾವೇ ಸೌತ್ ವೆಸ್ಟರ್ನ್ ರೈಲ್ವೆ ಅಡಿಯಲ್ಲಿ ಮಾಡುವುದಾಗಿಯೂ ಮತ್ತು ಬ್ಯಾಂಗ್ಳೂರ್ ಸೌಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ಅನ್ನು ಈಗಿರುವ ಫೇಸ್ ಒಂದಕ್ಕೆ ಸೀಮಿತಗೊಳಿಸುವಂತೆ ಹೇಳುವ ರೀತಿಯಲ್ಲಿ ಕೆ ರೈಡ್ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಕೊಟ್ಟಿರುವ ಕಾರಣಗಳು ಬಹಳ ಬಾಲಿಶವಾಗಿದೆ. ಏಕೆಂದರೆ ಕಾರಣ ಒಂದು, ಇವರು ಹೇಳುವ ಪ್ರಕಾರ ಬ್ಯಾಂಗ್ಳೂರ್ ಸೌಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ಅವರು ತಮ್ಮ ಟ್ರೈನ್ಗಳನ್ನು 90 ಕಿಲೋಮೀಟರ್ ಸ್ಪೀಡ್ ನವರೆಗೆ ಓಡಿಸಬಹುದಾಗಿದ್ದು, ತಾವು ಸೌತ್ ವೆಸ್ಟರ್ನ್ ರೈಲ್ವೆ ಅವರು ತಮ್ಮ ಟ್ರೈನ್ಗಳನ್ನು 130-160 ಕಿಲೋಮೀಟರ್ ಸ್ಪೀಡ್ ನವರೆಗೆ ಓಡಿಸಬಹುದಾಗಿದೆ. ಆದ್ರಿಂದ ತಾವೇ ಫೇಸ್ ಎರಡನ್ನು ನಿರ್ಮಾಣ ಮಾಡುವುದಾಗಿ ಹೇಳಿದೆ. ಇವರು ಹೇಳುತ್ತಿರುವ ಕಾರಣ ಎಷ್ಟು ಬಾಲಿಶವಾಗಿದೆ ಅಂದ್ರೆ, ಯಾರು ತಾನೇ 130 ಕಿಲೋಮೀಟರ್ಗೂ ಹೆಚ್ಚು ಸ್ಪೀಡ್ ನಲ್ಲಿ ಒಂದು ಕಮ್ಯೂಟರ್ ಟ್ರೈನ್ ಅನ್ನು ಓಡಿಸಲು ಸಾಧ್ಯ? ಹೆಚ್ಚಂದ್ರು 2-5 ಕಿಲೋಮೀಟರ್ಗೆ ಒಂದು ಸ್ಟಾಪ್ ಇರುತ್ತದೆ. ಇದರ ನಡುವಿನಲ್ಲಿ ಹೇಗೆ ಇವರು 130 ಕಿಲೋಮೀಟರ್ ನಲ್ಲಿ ಟ್ರೈನ್ ಓಡಿಸಲು ಸಾಧ್ಯ? ಉದಾಹರಣೆಗೆ 90 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಓಡಿಸಬಲ್ಲ ಮೆಟ್ರೋ ಅವರು ತಮ್ಮ ಟ್ರೈನ್ಗಳನ್ನು ಇದುವರೆಗೆ ಓಡಿಸುತ್ತಿರುವುದು ಆವರೇಜ್ 34 ಕಿಲೋಮೀಟರ್ ಸ್ಪೀಡ್ ನಲ್ಲಿ. ಕಾರಣ ಎರಡು, ಇದರಲ್ಲಿ ಕೊಟ್ಟಿರುವ ಕಾರಣ, ಈಗ ಕೆ ರೈಡ್ ಅವರು ಬ್ಯಾಂಗ್ಳೂರ್ ಸೌಬರ್ಬನ್ ಪ್ರಾಜೆಕ್ಟ್ ನಲ್ಲಿ ಹೊಸ ರೈಲ್ವೆ ಲೈನ್ ಮತ್ತು ಸ್ಟೇಷನ್ ಗಳನ್ನು ನಿರ್ಮಿಸುತ್ತಿರುವ ವೇಗ ಬಹಳ ನಿಧಾನವಾಗಿದೆ. ಆದ್ರಿಂದ ತಾವೇ ಈ ಪ್ರಾಜೆಕ್ಟ್ ನ ಫೇಸ್ ಎರಡರಲ್ಲಿ ಬರುವ ಲೈನ್ ಅನ್ನು ತಾವೇ ನಿರ್ಮಾಣ ಮಾಡುವುದಾಗಿ ಹೇಳಿಕೊಂಡಿದೆ. ಇದುವರೆಗೆ ಕೆಲಸ ನಿಧಾನವಾಗಲು ಮುಖ್ಯ ಕಾರಣ ಇದೇ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಸಮಯಕ್ಕೆ ಭೂಮಿಯ ಹಕ್ಕನ್ನು ಹಸ್ತಾಂತರಿಸದೆ ನಿಧಾನ ಮಾಡಿದ್ದು. ಟೆಂಡರ್ ಕೊಟ್ಟು ತಿಂಗಳಗಟ್ಟಲೆ ಕಾದ ಮೇಲೆ ಲ್ಯಾಂಡ್ ಹ್ಯಾಂಡಿಂಗ್ ಓವರ್ ಲೆಟರ್ ಗಳನ್ನು ಕೊಟ್ಟರು. ಅವರೇ ಲೇಟ್ ಮಾಡಿ ಅವರೇ ನಿಧಾನ ಆಗುತ್ತಿದೆ ಎಂದು ಕಾರಣ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ನನ್ನ ಪ್ರಕಾರ ಕೆ ರೈಡ್ ಅವರು ಪ್ರತ್ಯೇಕವಾಗಿ ಬ್ಯಾಂಗ್ಳೂರ್ ಸೌಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ನಿರ್ಮಿಸುತ್ತಿರುವುದು ಸೌತ್ ವೆಸ್ಟರ್ನ್ ರೈಲ್ವೆ ಅವರಿಗೆ ಒಂದು ರೀತಿ ಹೆಲ್ಪ್ ಮಾಡಿದಂತೆ. ಏಕೆಂದ್ರೆ ಇದುವರೆಗೆ ಇಷ್ಟು ವರ್ಷಗಳ ಕಾಲ ಯಾರ ಅಡೆತಡೆ ಇಲ್ಲದಿದ್ರೂ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಮಾಡಲಾಗದ್ದನ್ನು ಈಗ ಬೇರೆ ಕಂಪನಿ ಮಾಡುತ್ತಿದೆ. ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಕೆ ರೈಡ್ ಅವರನ್ನು ಇದಕ್ಕೆ ಇನ್ನೂ ಹೆಚ್ಚು ಪ್ರೋತ್ಸಾಹಿಸಬೇಕು. ಏಕೆಂದ್ರೆ ಇದುವರೆಗೂ ಸೌತ್ ವೆಸ್ಟರ್ನ್ ರೈಲ್ವೆ ಮೆನ್ ಕೆಲಸ ಮಾಡುವ 23-26 ರೈಲ್ವೆ ಕ್ರಾಸಿಂಗ್ ಅನ್ನು ಮುಂದೆ ಕೆ ರೈಡ್ ಅವರು ಅಂಡರ್ಪಾಸ್ ಅಥವಾ ಓವರ್ಪಾಸ್ ನಿರ್ಮಿಸಿ ಅಲ್ಲಿ ಕೆಲಸ ಮಾಡುವ ಮೆನ್ನ ಅಗತ್ಯತೆ ಇಲ್ಲದಂತೆ ಮಾಡಿದೆ. ಇಲ್ಲಿ ಕೆಲಸ ಮಾಡುತ್ತಿದ್ದ ಜನರ ಸಂಬಳದ ದುಡ್ಡನ್ನು ಸೌತ್ ವೆಸ್ಟರ್ನ್ ರೈಲ್ವೆ ಅವರಿಗೆ ಕೆ ರೈಡ್ ಅವರು ಉಳಿಸಿಕೊಟ್ಟಿದ್ದಾರೆ. ಈಗ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಕೇವಲ ತಮ್ಮ ದೂರದೂರಿಗೆ ಹೋಗುವ ರೈಲುಗಳನ್ನು ಮಾತ್ರ ನೋಡಿಕೊಂಡರೆ ಸಾಕು, ಗಂಟೆಗಟ್ಟಲೆ ಪ್ಲಾಟ್ಫಾರ್ಮ್ ಸಿಗದೆ ಆಚೆ ನಿಲ್ಲುತ್ತಿದ್ದ ಟ್ರೈನ್ಗಳನ್ನು ಸಿಟಿ ಮಧ್ಯಕ್ಕೆ ತರುವ ಬದಲು ಬೆಂಗಳೂರಿನಿಂದ ಹೊರಗೆ ನಿಲ್ಲಿಸಿ ಈ ಬ್ಯಾಂಗ್ಳೂರ್ ಸೌಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ನಲ್ಲಿ ಜನ ಸುಲಭವಾಗಿ ಅಲ್ಲಿಗೆ ತಲುಪಬಹುದು. ಹೆಚ್ಚು ವಿಳಂಬ ಆಗದಂತೆ ಸರಿಯಾದ ಸಮಯಕ್ಕೆ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ತಮ್ಮ ಟ್ರೈನ್ಗಳನ್ನು ನಡೆಸಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಸೌಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ಟ್ರೈನ್ಗಳು 10 ನಿಮಿಷಕ್ಕೆ ಅಥವಾ ಅದಕ್ಕಿಂತಲೂ ಕಮ್ಮಿ ಸಮಯದಲ್ಲಿ ಒಂದರಿಂದ ಒಂದು ಬರುತ್ತದೆ. ಆ ರೀತಿ ಟ್ರೈನ್ಗಳನ್ನು ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಆಪರೇಟ್ ಮಾಡಲು ಸಾಧ್ಯವಿಲ್ಲ. ಏಕೆಂದ್ರೆ ಹಿಂದೆ ಎಂದೂ ಇಂಡಿಯನ್ ರೈಲ್ವೆ ಅವರು ಈ ರೀತಿ ಆಪರೇಟ್ ಮಾಡಿಲ್ಲ. ಆದ್ದರಿಂದ ಸೌತ್ ವೆಸ್ಟರ್ನ್ ರೈಲ್ವೆ ಅವರಿಗೆ ನಾನು ವಿನಂತಿಸುವುದೇನೆಂದ್ರೆ, ನೀವು ದೂರದೂರಿನ ಟ್ರೈನ್ಗಳ ಬಗ್ಗೆ ಹೆಚ್ಚು ಗಮನ ಹರಿಸಿ. ವಂದೇ ಭಾರತ್ ಟ್ರೈನ್ಗಳು ಮತ್ತು ಮುಂಬರುವ ಹೈಸ್ಪೀಡ್ ಟ್ರೈನ್ಗಳ ಬಗ್ಗೆ ಈ ಕಡೆಗೆ ಹೆಚ್ಚು ಗಮನ ಹರಿಸಿ. ಅದು ಬಿಟ್ಟು ಕೆ ರೈಡ್ ಅವರ ಬೆಂಗಳೂರು ಸೌಬರ್ಬನ್ ರೈಲ್ವೆ ಪ್ರಾಜೆಕ್ಟ್ಗೆ ಅಡ್ಡಗಾಲು ಹಾಕುವುದು ನಿಮಗೆ ಶೋಭೆ ತರುವುದಿಲ್ಲ. ಈಗ ಕೆ ರೈಡ್ ಅವರು ನಿರ್ಮಿಸುತ್ತಿರುವ ಹೊಸ ರೈಲ್ವೆ ಲೈನಿನ ಕೆಲಸವನ್ನು ಚುರುಕುಗೊಳಿಸಿ ಪ್ರತಿದಿನ ಟ್ರಾಫಿಕ್ ಸಮಸ್ಯೆಯಿಂದ ಬಳಲುತ್ತಿರುವ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ತಗ್ಗಿಸುವ ಕಡೆ ತಮ್ಮ ಗಮನ ಕೊಡಬೇಕು. ನಮ್ಮ ಬೆಂಗಳೂರಿನ ಚುನಾಯಿತ MLA ಮತ್ತು MPಗಳು ಈ ಕಡೆಗೆ ಗಮನ ಕೊಟ್ಟು ಈ ಪ್ರಾಜೆಕ್ಟ್ನಲ್ಲಿ ಆಗುತ್ತಿರುವ ತೊಂದರೆಗಳನ್ನು ನೀಗಿಸಬೇಕು ಮತ್ತು ಕೆ ರೈಡ್ ಮುಂದೆ ಫೇಸ್ ಎರಡರ ಕೆಲಸವನ್ನು ಯಾವ ಅಡೆತಡೆ ಇಲ್ಲದೆ ಕೆಲಸ ಪ್ರಾರಂಭಿಸುವ ರೀತಿ ಗಮನವಹಿಸಬೇಕು ಎಂದು ಅವರಲ್ಲಿ ವಿನಂತಿಸುತ್ತಾ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೆಲ್ ಐಕನ್ ಅನ್ನು ಒತ್ತಿ ನಮ್ಮ ಚಾನಲ್ನಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.